friends, in previous class we have studied about the magnetic flux. This is our second lecture. ನಿಮ್ಮುಂದೆ ನಾವು ತರ್ತಾ ಇದ್ದೀವಿ, ಇದು ನಮ್ಮ ಎರಡನೇ ವಿಡಿಯೋ ಆನ್ EMI. EMI ಮೇಲೆ ನಮ್ದು ಸೆಕೆಂಡ್ ಲೆಕ್ಚರ್. ಇಟ್ ಈಸ್ EMI ಅಂದ್ರೆ ಏನ್ರಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಇನ್ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದಿ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಏನಂತ ನಾವು ಕಲ್ತೀವಿ. ಅಂಡ್ ವಿ ನೋ ದಟ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಫಾರ್ಮುಲಾ ಆಲ್ಸೋ, ದಟ್ ಈಸ್ ಪೈ ಈಸ್ ಈಕ್ವಲ್ಸ್ ಟು ಬಿ ಎ ಕಾಸ್ ಥೀಟಾ ಅಂತ ನಾವು ಕಲ್ತೀವಿ. ಓಕೆ, ಈಗ ನೆಕ್ಸ್ಟ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ದ ಸೈಂಟಿಸ್ಟ್, ಫೇಮಸ್ ಸೈಂಟಿಸ್ಟ್ ಕಾಲ್ಡ್ ಫ್ಯಾರಡೆ ಮೇಕ್ ಸಮ್ ಎಕ್ಸ್ಪೆರಿಮೆಂಟ್ಸ್ ಫಾರ್ ದ ಇಂಡ್ಯೂಸ್ಡ್ EMF ಅಂಡ್ ಫಾರ್ ಅ ಇಂಡ್ಯೂಸ್ಡ್ ಕರೆಂಟ್. ಓಕೆ, ಬೈ ವೇ ಇನ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿ ಆಗೋದ್ರಿಂದ ಹೌ ದ EMF ಇಸ್ ಇಂಡ್ಯೂಸ್ಡ್, ಹೌ ದ ಕರೆಂಟ್ ಇಸ್ ಇಂಡ್ಯೂಸ್ಡ್. ಓಕೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗೋದ್ರಿಂದ ನನಗೆ EMF ಮತ್ತು ಕರೆಂಟ್ ಹೇಗೆ ಇಂಡ್ಯೂಸ್ ಆಗುತ್ತೆ ಅದಕ್ಕೆ ಫರ್ದರ್ ಏನ್ ಮಾಡಿದ, ಹಿ ಡಿಡ್ ಸಮ್ ಎಕ್ಸ್ಪೆರಿಮೆಂಟ್. ಅವ ಕೆಲವು ಎಕ್ಸ್ಪೆರಿಮೆಂಟ್ ಮಾಡ್ದ. ಟುಡೇ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಫರ್ಡೇಸ್ ಎಕ್ಸ್ಪೆರಿಮೆಂಟ್ಸ್ ಅಂಡ್ ಫರ್ಡೇಸ್ ಲಾ. ಓಕೆ, ನೌ ದ ಫಸ್ಟ್ ಎಕ್ಸ್ಪೆರಿಮೆಂಟ್ ದಟ್ ಈಸ್ ಫರ್ಡೇ ಡಿಡ್, ದ ಫಸ್ಟ್ ಎಕ್ಸ್ಪೆರಿಮೆಂಟ್ ಇಟ್ ಇಟ್ ಈಸ್ ನೋಡಿ, ಫಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಮಾಡುವ ಫರ್ಡೆ, ಇಟ್ ಟುಕ್ ಅ ಕಾಯಿಲ್, ಒಂದು ಕಾಯಿಲ್ ತಗೊಂಡ್ರಿ ಫರ್ಡೆ. ಓಕೆ, ಒಂದು ಕಾಯಿಲ್ ತಗೊಂಡ, ಈ ಕಾಯಿಲ್ ಒಂದು ಗ್ಯಾಲೋಮೀಟರ್ ಕನೆಕ್ಟ್ ಮಾಡ, ಅಕ್ರಾಸ್ ದ ಕಾಯಿಲ್ ಒಂದು ಗ್ಯಾಲೋಮೀಟರ್ ಕನೆಕ್ಟ್ ಮಾಡ. ಓಕೆ, ಗ್ಯಾಲೋಮೀಟರ್ ಏನ್ ಮಾಡ್ತೈತ್ರಿ, ಗ್ಯಾಲೋಮೀಟರ್ ವಿಚ್ ರೀಡ್ಸ್ ಕರೆಂಟ್, ವಿಚ್ ರೀಡ್ಸ್ ಕರೆಂಟ್. ಓಕೆ, ಇವತ್ತು ದರ್ ಇಸ್ ಅ ಸ್ಮಾಲ್ ಡಿಫ್ಲೆಕ್ಷನ್ ಇನ್ ಕರೆಂಟ್, ಇಟ್ ವಿಲ್ ರೀಡ್ಸ್. ಓಕೆ, ಗ್ಯಾಲೋಮೀಟರ್ ಕೆಲಸ. ಓಕೆ, ಈ ಕಾಯಿಲ್ ಗೆ ಏನ್ ಮಾಡ್ದ, ಒಂದು ಬಾರ್ ಮ್ಯಾಗ್ನೆಟ್ ತಗೊಂಡ, ಆಫ್ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ಗೊತ್ತ ನಮ್ಗ, ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಇರ್ತೈತಿ ಮತ್ತು ಸೌತ್ ಪೋಲ್ ಇರ್ತೈತಿ ಅಂತ. ಓಕೆ, ನಾ ಇನಿಷಿಯಲಿ ವೆನ್ ಮ್ಯಾಗ್ನೆಟ್ ಈಸ್ ಸ್ಟೇಷನರಿ, ಇನಿಷಿಯಲಿ ವೆನ್ ಮ್ಯಾಗ್ನೆಟ್ ಈಸ್ ಸ್ಟೇಷನರಿ, ದೇರ್ ಇಸ್ ಅ ನೋ ಡಿಫ್ಲೆಕ್ಷನ್, ದಟ್ ಈಸ್ ಜೀರೋ ಡಿಫ್ಲೆಕ್ಷನ್ ಆರ್ ನೋ ಡಿಫ್ಲೆಕ್ಷನ್ ಇನ್ ಗ್ಯಾಲೋನೋಮೀಟರ್. ನೋ ಡಿಫ್ಲೆಕ್ಷನ್ ಇನ್ ಗ್ಯಾಲೋನೋಮೀಟರ್. ಓಕೆ, ಇನಿಷಿಯಲ್ ನೋಡ್ರಿ, ಈ ಬಾರ್ ಮ್ಯಾಗ್ನೆಟ್ ಈಸ್ ಅಟ್ ರೆಸ್ಟ್ ಐತಿ. ಬಾರ್ ಮ್ಯಾಗ್ನೆಟ್ ರೆಸ್ಟ್ ಆಗಿದ್ದಾಗ ಓಕೆ, ದೇರ್ ಇಸ್ ಅ ನೋ ಡಿಫ್ಲೆಕ್ಷನ್ ಇನ್ ಗ್ಯಾಲೋಮೀಟರ್. ಗ್ಯಾಲೋಮೀಟರ್ ದಲ್ಲಿ ಯಾವುದೇ ಡಿಫ್ಲೆಕ್ಷನ್ ಬರಲಿಲ್ಲ, ಹೌದಾ? ಅಂಡ್ ವಿ ಆಲ್ಸೋ ನೋ ದಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇ ವಿಲ್ ಸ್ಟಾರ್ಟ್ ಫ್ರಮ್ ನಾರ್ತ್ ಅಂಡ್ ಎಂಡ್ಸ್ ಅಟ್ ಸೌತ್. ನಾವು ಕಲ್ತಿದ್ದೀವಿ ಇನ್ ಪ್ರೀವಿಯಸ್ ಚಾಪ್ಟರ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಾರ್ತ್ ಇಂದ ಸ್ಟಾರ್ಟ್ ಆಗಿ ಸೌತ್ ಕಡೆ ಎಂಡ್ ಆಗ್ತಾವ್ ಅಂತೇಳಿ. ಓಕೆ, ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರ್ತಾವ. ಓಕೆ, ದೀಸ್ ಆರ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಲ್ಲಿ ನಾವು ಇನ್ನೂ ಒಂದು ಸ್ಟಡಿ ಮಾಡಿದೀವಿ, ಏನ್ರಿ, ನಿಯರ್ ದಿ ಪೋಲ್ ಆಫ್ ದ ಮ್ಯಾಗ್ನೆಟ್. ನಿಯರ್ ದ ಪೋಲ್ ಆಫ್ ದ ಮ್ಯಾಗ್ನೆಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಮೋರ್. ಓಕೆ, ಈ ಪೋಲ್ ಆಫ್ ದ ಸ್ಟ್ರೆಂತ್ ಕಡೆ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಏನ್ ಇರ್ತೈತಿ, ಜಾಸ್ತಿ ಇರ್ತೈತಿ. ಅದರಿಂದ ಮುಂದಕ್ಕೆ ಬಂದಂಗ ಕಡಿಮೆ ಇರ್ತೈತಿ ಅಂತ ನಾವು ಕಲ್ತಿದೀವಿ. ಓಕೆ, ಈಗ ಇನ್ ಸೆಕೆಂಡ್ ವಾಟ್ ಇಟ್ ಇಡ್, ನೆಕ್ಸ್ಟ್ ಏನ್ ಮಾಡಿದ್ರಿ ಅವ, ನೆಕ್ಸ್ಟ್ ಏನ್ ಮಾಡ್ದ, ಹಿ ಮೂವ್ ಟುವರ್ಡ್ಸ್ ದ ಕಾಯಿಲ್. ಈ ಬಾರ್ ಮ್ಯಾಗ್ನೆಟ್ ಅನ್ನ ವೆನ್ ಹಿ ಮೂವ್ಸ್ ಬಾರ್ ಮ್ಯಾಗ್ನೆಟ್ ಟುವರ್ಡ್ಸ್ ದ ಕಾಯಿಲ್, ಈ ಬಾರ್ ಮ್ಯಾಗ್ನೆಟ್ ಏನ್ ಮಾಡಿದ್ರಿ, ಟುವರ್ಡ್ಸ್ ದ ಕಾಯಿಲ್ ಮೂವ್ ಮಾಡ್ದ. ಓಕೆ, ಅಟ್ ದಟ್ ಟೈಮ್ ದೇರ್ ಇಸ್ ಅ ಡಿಫ್ಲೆಕ್ಷನ್ ಇನ್ ದ ಗ್ಯಾಲೋಮೀಟರ್. ಓಕೆ, ವೆನ್ ಹಿ ಮೂವ್ಸ್, ವೆನ್ ಮ್ಯಾಗ್ನೆಟ್ ಈಸ್ ಮೂವ್ಡ್ towards the
coil, what happens? There will be a deflection. Alenaythirunga, there will be a deflection in galvanometer. Galvanometer that deflection torustu. It means the EMF is induced. It means the current is induced. If there is a deflection in galvanometer, it indicates that. In indicate part 3, there will be a induced current at the indicate part. There will be a induced current at the indicate part. Okay, keep bar magnet in part 3. He coil will be a rest magnet. At that time, again, there is a no deflection. There is a no deflection. So, now, what it did? Again, brother, it bar magnet in opposite direction move. It means away from the coil. Note it. At that time, when a magnet is moved away from the coil. ఈ మ్యాగ్నెట్ న అవే ఫ్రమ్ ద కాయిల్ మూవ్ అవ్వడాక అగైన్ దేర్ విల్ బి ఎ డిఫ్లెక్షన్ ఇన్ ద గాలోమీటర్ అలానేతే నిగా డిఫ్లెక్షన్ ఇన్ ద గాలోమీటర్ తోరుస్తు డిఫ్లెక్షన్ ఇన్ గాలోమీటర్ అట్ దట్ పర్టిక్యులర్ చేంజ్ ఇన్ మ్యాగ్నెటిక్ ఫీల్డ్ ఆ మ్యాగ్నెటిక్ ఫీల్డ్ ననగ బార్ మ్యాగ్నెట్ కి హిందూ ఇదాగ అలానేతే డిఫ్లెక్షన్ ఇన్ గాలోమీటర్ తోరుస్తు ఇట్ మీన్స్ ఇట్ ఇండికేట్స్ దట్ దేర్ ఇస్ ఇండ్యూస్డ్ కరెంట్ అలా ఇండ్యూస్డ్ కరెంట్ ఇండ్యూస్ అయిందని గుర్తైతు బట్ దిస్ టైం ద డైరెక్షన్ ఆఫ్ ద కరెంట్ ఇస్ అపోజిట్ దిస్ టైం ఇన్ అపోజిట్ డైరెక్షన్ నగేనైతే ఈ సర డైరెక్షన్ అపోజిట్ ఇట్టు సో వన్ అంతరు గుర్తైతే ఏనంత ఏలి ఈ మ్యాగ్నెట్ న నౌ towards the coil move madli away from the coil move madli there will be a deflection okay next en madali next en madta ee coil andre ee magnet in rest na itta now ee coil in magnet kade hoyda again there will be a deflection next coil in magnet ittu durtanda again there will be a deflection so ಈ ಕಾಯಿಲು ಮತ್ತು ಮ್ಯಾಗ್ನೆಟ್ ಅನ್ನು ಎರಡು ಮೂವ್ ಮಾಡಿ ನೋಡಿದಾಗ ದೇರ್ ವಿಲ್ ಬಿ ಡಿಫ್ಲೆಕ್ಷನ್ ಅಂತ ಗೊತ್ತಾಯಿತು ಸೊ ವಾಟ್ ಈ ಟ್ರೀಟ್ ಈ ಕೇಮ್ ಫಾರ್ ಅ ಕನ್ಕ್ಲೂಷನ್ ಅವ ಒಂದು ಕನ್ಕ್ಲೂಷನ್ ಬಂದಾಗಿ ಏನ್ರಿ ಆ ಕನ್ಕ್ಲೂಷನ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ಮ್ಯಾಗ್ನೆಟ್ ಅಂಡ್ ಕಾಯಿಲ್ the relative motion between magnet and coil induces EMF or current ಅಂತ ಹೇಳಿದ್ರು ಓಕೆ ನೋಡಿ ಈ ಒಂದು ಕಾಯಿಲ್ ಅಲ್ಲಿ ಒಂದು ಕರೆಂಟ್ ಅಥವಾ EMF ಇಂಡ್ಯೂಸ್ ಆಗಬೇಕಾಗಿತ್ತು ಅವರು ಯಾರು ರೆಸ್ಪಾನ್ಸಿಬಲ್ ಅಂತ ಹೇಳಿ ಕನ್ಕ್ಲೂಷನ್ ಕೊಟ್ಟ by this experiment he gave the conclusion that the relative motion between the magnet and the coil is the responsible for induced EMF or current and they got okay in next way current induced by current second experiment start madala he did a second experiment in the second experiment madala that is current induced by current ile first experiment in endaru current induced by magnet okay ee current hang induced aitu current induced by this experiment is called as current induced by magnet okay ಈಗ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಕರೆಂಟ್ ಇಂಡ್ಯೂಸ್ಡ್ ಬೈ ಕರೆಂಟ್ ಈ ಕರೆಂಟ್ ಇಂಡ್ಯೂಸ್ಡ್ ಬೈ ಕರೆಂಟ್ ದಿಸ್ ಇಸ್ ದ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಇದೊಂದು ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಈ ಎಕ್ಸ್ಪೆರಿಮೆಂಟ್ ನಲ್ಲಿ ಏನ್ ಮಾಡ್ದ ಇಟ್ಟು ತಕ್ಕ ಟೂ ಕಾಯಿಲ್ಸ್ ಎರಡು ಕಾಯಿಲ್ ತಗೊಂಡಾರೆ ಓಕೆ ಈ ಎರಡು ಕಾಯಿಲ್ ಅಲ್ಲಿ ಒಂದು ಕಾಯಿಲ್ ಗೆ ಗ್ಯಾಲೋಮೀಟರ್ ಕನೆಕ್ಟ್ ಮಾಡ್ದ ಓಕೆ ಇನ್ನೊಂದು ಕಾಯಿಲ್ ಅಲ್ಲಿ ಕರೆಂಟ್ ಫ್ಲೋ ಮಾಡ್ದ ಇನ್ನೊಂದು ಕಾಯಿಲ್ ಏನ್ ಮಾಡ್ದಾರಿ ಕರೆಂಟ್ ಫ್ಲೋ ಮಾಡ್ತಾರೆ
let us call this as a C coil and this as a C dash coil. So you know that the current carrying conductor, the current carrying conductor in one of the three, it will act as a bar magnet. So now you know that magnetic field lines produce other. Okay, these are the magnetic field lines. So same thing when this coil C mattu C dash yeradu C and C dash are stationary. Yeradu stationary iddaga there is a no deflection in the galvanometer. C mattu C dash yeradunu rest nagittaga galvanometer nalli yavade deflection barlilla. Okay, next yen madidari same thing C dash en madda C dash towards the seam marna C dash na towards coil C move marna. So enaitri there will be a deflection and enaitri nilga deflection torustu. Okay, deflection in the galvanometer means it indicates that deflection in the galvanometer means which indicates that current is induced in coil C. C dash na C coil hatra tandaga namage deflection torustri. Okay, next third en madana ee C C dash na hatra tandidala alle mattu stationary nilisida, again there is a no deflection. Next en madadari again this C dash is moved away. Idhen madadari away vaida adrinda dooru vaida. So again there is will be deflection. C L N 3 there will be a deflection in C. Now here I do deflection in C. Galvanometer daga matte padri deflection torustu. But this time previous nalaga illi en deflection towards the coil thonna ee deflection torisiddala. So away from the C dash. Okay, C intra C dash dooru vaidaga ನನಗೆ ಸಿ ಡ್ಯಾಶ್ ಹತ್ತಿರ ತಂದಾಗ ಏನು ಡಿಫ್ಲೆಕ್ಷನ್ ಬಂದಿತ್ತಲ್ಲ ಗ್ಯಾಲೋಮೀಟರ್ ನಲ್ಲಿ ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂತು. ದ ಡಿಫ್ಲೆಕ್ಷನ್ ಇನ್ ಸಿ ಇನ್ ಅಪೋಸಿಟ್ ಡೈರೆಕ್ಷನ್. ನನಗೆ ಡಿಫ್ಲೆಕ್ಷನ್ ಇನ್ನು ತೋರಿಸ್ತು ಬಟ್ ದ ಡಿಫ್ಲೆಕ್ಷನ್ ಈಸ್ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ಫೈನಲಿ ಮತ್ತೆ ಇನ್ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಇನ್ ದ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಈ ಕೇಮ್ ಟು ದ ಕನ್ಕ್ಲೂಷನ್ ದಟ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ the relative motion between coil and the coil, the relative motion between coil C and coil C dash induces the EMF ಅಂತೇಳಿ ಕನ್ಕ್ಲೂಷನ್ ಬಂದ. ಸೊ ನಮಗೆ ಇ ಎಮ್ ಎಫ್ ಅಥವಾ ಕರೆಂಟ್ ಹೆಂಗ್ ಇಂಡ್ಯೂಸ್ ಆಗ್ತೈತಿ ಅಂತೇಳಿ ಕನ್ಕ್ಲೂಷನ್ ಬಂದ. ದೇರ್ ವಿಲ್ ಬಿ ಎ ರಿಲೇಟಿವ್ ಮೋಷನ್. ಒಂದು ರಿಲೇಟಿವ್ ಮೋಷನ್ ಇತ್ತು ಅಂದ್ರೆ ಒಂದು ಬಾರ್ ಮ್ಯಾಗ್ನೆಟ್ ಅಥವಾ ಕಾಯಿಲ್ ಇದ್ರೆ ಅಥವಾ ಎರಡು ಒಂದು ಕಾಯಿಲ್ ಇನ್ನೊಂದು ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಇತ್ತು ಅಂದ್ರೆ ವೆನ್ ದೇರ್ ಇಸ್ ಅ ರಿಲೇಟಿವ್ ಮೋಷನ್ ಬಿಟ್ವೀನ್ ಮ್ಯಾಗ್ನೆಟ್ ಅಂಡ್ ದಿ ಕಾಯಿಲ್ ಅಥವಾ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಅಂಡ್ ದಿ ಕಾಯಿಲ್ ದೇರ್ ವಿಲ್ ಬಿ ಎ ಡಿಫ್ಲೆಕ್ಷನ್ ಅಂಡ್ ದೇರ್ ವಿಲ್ ಬಿ ಎ ಇಂಡ್ಯೂಸ್ಡ್ ಇ ಎಮ್ ಎಫ್ ಆರ್ ಇಂಡ್ಯೂಸ್ಡ್ ಕರೆಂಟ್ ಅಂತ ಹೇಳ. ಓಕೆ, ಬಟ್ ಆಕ್ಚುಲಿ ದಿಸ್ ಈಸ್ ನಾಟ್ ದ ರೆಸ್ಪಾನ್ಸಿಬಲ್. ಬಟ್ ಕ್ಲಿಯರ್ ರೆಸ್ಪಾನ್ಸಿಬಲ್ ರಿಲೇಟಿವ್ ಮೋಷನ್ ಆಗಿರಲಿಲ್ಲ. ಕ್ಲಿಯರ್ ರೆಸ್ಪಾನ್ಸಿಬಲ್ ಪ್ರಾಪರ್ ರೆಸ್ಪಾನ್ಸಿಬಲ್ ದಟ್ ಈಸ್ ಪ್ರಾಪರ್ ರೆಸ್ಪಾನ್ಸಿಬಲ್ ಫಾರ್ ಇ ಎಮ್ ಎಫ್ ಆರ್ ಕರೆಂಟ್ ಈಸ್ ನಾಟ್ ದ ರಿಲೇಟಿವ್ ಮೋಷನ್. ಬಟ್ ಹಂಗಂದ್ರೆ ಏನು ಅಂತೇಳಿ ನಾವೇನ್ ಮಾಡೋಣ್ರಿ, ವಿಲ್ ಲುಕ್ ಅಟ್ ದಿ ಥರ್ಡ್ ಎಕ್ಸ್ಪೆರಿಮೆಂಟ್. ಥರ್ಡ್ ಎಕ್ಸ್ಪೆರಿಮೆಂಟ್ ನಲ್ಲಿ ನಾವು ವಾಟ್ ಈಸ್ ದ ಪ್ರಾಪರ್ ರೆಸ್ಪಾನ್ಸಿಬಲ್ ಫಾರ್ ದ ಇಂಡ್ಯೂಸ್ ಆಫ್ ಇ ಎಮ್ ಎಫ್ ಅಂತ ಇವಾಗ ನೋಡೋಣ. Now, what is the proper cause for the induced EMF? We will see about the third experiment. Okay, third experiment, it is a current induced by changing current. Current induced by changing current. ಕರೆಂಟ್ ಇಂಡ್ಯೂಸ್ಡ್ ಬೈ ಚೇಂಜಿಂಗ್ ಕರೆಂಟ್. ಓಕೆ ನೋಡ್ರಿ, ಇಲ್ಲೇನ್ ಮಾಡ್ದ ಅಂತಂದ್ರೆ ಹಿಟ್ ಹುಕ್ ದ ಕಾಯಿಲ್
ಒಂದು ಕಾಯಿಲ್ ತಗೊಂಡ್ರೆ ಇದಕ್ಕೊಂದು ಕಿಲೋಮೀಟರ್ ಕನೆಕ್ಟ್ ಮಾಡ್ದ, ಲೆಟ್ ಕಾಲ್ ದಿಸ್ ಕಾಯಿಲ್ ಆಸ್ ಸಿ, ಇದನ್ನು ಸಿ ಕಾಯಿಲ್ ಅಂತ ಕರೆದ. ಇಟ್ ಟುಕ್ ಅನದರ್ ಕಾಯಿಲ್ ಇನ್ ವಿಚ್ ದ ಟ್ಯಾಪ್ ಕೀ ಈಸ್ ಕನೆಕ್ಟೆಡ್. ಒಂದು ಕೀ ಕನೆಕ್ಟ್ ಮಾಡಿದ್ದಾರೆ ಇದಕ್ಕೆ. ಓಕೆ, ಒಂದು ಕೀ ಕನೆಕ್ಟ್ ಮಾಡಿದ್ದ. ಸೊ ಏನಾಗತ್ತೆ, ವೆನ್ ದಿ ಕೀ ಈಸ್ ಕ್ಲೋಸ್ಡ್ ದ ಕರೆಂಟ್ ವಿಲ್ ಗೆಟ್ ಸ್ಟಾರ್ಟ್ ಫ್ಲೋಯಿಂಗ್ ಹಿಯರ್. ಕರೆಂಟ್ ಏನಾಗತ್ತೆ, ಫ್ಲೋ ಆಗ ಸ್ಟಾರ್ಟ್ ಮಾಡ್ತೈತಿ. ಕೀ ಓಪನ್ ಆಯ್ತು ಅಂದ್ರೆ ಸಡನ್ ಆಗಿ ಕರೆಂಟ್ ಸ್ಟಾಪ್ ಆಗೈತೆ. ಸೊ ದಿಸ್ ಟೈಮ್ ಇಟ್ ಇಸ್ ಟು ದಟ್ ಏನ್ ಮಾಡ್ತಾರೆ, ದೇರ್ ಇಸ್ ಅ ನೋ ರಿಲೇಟಿವ್ ಮೋಷನ್. ಈ ಸಲ ಯಾವುದೇ ರಿಲೇಟಿವ್ ಮೋಷನ್ ಮಾಡ್ಲಿಲ್ಲ. ಏನ್ ಮಾಡ್ದಾರಿ, ಜಸ್ಟ್ ಒಂದು ಕಾಯಿಲ್ ಕೀ ಕನೆಕ್ಟ್ ಮಾಡ್ದ. ಸೊ ವೆನ್ ದ ಕೀ ಇಸ್ ಟ್ಯಾಪ್ಡ್ ದೇರ್ ವಿಲ್ ಬಿ ಅ ಫ್ಲೋ ಇನ್ ದ ಫ್ಲೋ ಆಫ್ ದ ಕರೆಂಟ್ ಟೇಕ್ಸ್ ಪ್ಲೇಸ್ ಇನ್ ದ ಸರ್ಕ್ಯೂಟ್. ಸೊ ಒಂದು ಸರ್ಕ್ಯೂಟ್ ನಲ್ಲಿ ಕರೆಂಟ್ ಫ್ಲೋ ಆಯ್ತು ಅಂದ್ರೆ ಇಟ್ ವಿಲ್ ಇಂಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಪ್ರೊಡ್ಯೂಸ್. ಏನಾಗತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಪ್ರೊಡ್ಯೂಸ್ ಆಯ್ತು. ಓಕೆ, ಸೊ ಏನ್ ಮಾಡ್ದ ನೋಡ್ರಿ, ಅಟ್ ಫಸ್ಟ್ ಇನಿಷಿಯಲಿ ವೆನ್ ಕೀ ಇಸ್ ಓಪನ್, ಈ ಕೀ ಓಪನ್ ಇದ್ದಾಗ ದೇರ್ ವಿಲ್ ಬಿ ನೋ ಡಿಫ್ಲೆಕ್ಷನ್. ಗ್ಯಾಲೋಮೀಟರ್ ನಲ್ಲಿ ಯಾವುದೇ ರೀತಿ ಡಿಫ್ಲೆಕ್ಷನ್ ಇಲ್ಲ. ಇಟ್ ಮೀನ್ಸ್ ನೋ EMF ಆರ್ ನೋ ಕರೆಂಟ್. ವಿ ಕ್ಯಾನ್ ಸೇ ಯಾವುದೇ ಕರೆಂಟ್ ಇಲ್ಲ, EMF ಇಲ್ಲ, ಇಂಡ್ಯೂಸ್ಡ್ EMF ಆರ್ ಇಂಡ್ಯೂಸ್ಡ್ ಕರೆಂಟ್ ಇಲ್ಲ ಅಂತ ನಾವು ಇಲ್ಲಿ ಹೇಳಬಹುದು. ಓಕೆ, ಹೆಂಗೆ ಡೆಲಿವೇನು ಡಿಫ್ಲೆಕ್ಷನ್ ಇಂದ ಗ್ಯಾಲೋಮೀಟರ್. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ಮಾಡ, ವೆನ್ ಹಿ ಟ್ಯಾಪ್ ದ ಕೀ, ಏನ್ರಿ ದ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್ ಅಂತ. ವೆನ್ ಹಿ ಟ್ಯಾಪ್ ದ ಕೀ ದೇರ್ ವಿಲ್ ಬಿ ಅ ಡಿಫ್ಲೆಕ್ಷನ್, ದೇರ್ ವಿಲ್ ಬಿ ಅ ಡಿಫ್ಲೆಕ್ಷನ್ ಇನ್ ದ ಗ್ಯಾಲೋಮೀಟರ್, ದ ಮೂಮೆಂಟರಿ ಡಿಫ್ಲೆಕ್ಷನ್. ದೇರ್ ವಿಲ್ ಬಿ ಅ ಮೂಮೆಂಟರಿ ಡಿಫ್ಲೆಕ್ಷನ್. ಮೂಮೆಂಟರಿ ಮೀನ್ಸ್ ಒಂದು ಸ್ಮಾಲ್ ಡಿಫ್ಲೆಕ್ಷನ್. ಆ ಮೂಮೆಂಟ್ ರಿಫ್ಲೆಕ್ಷನ್ ಮೂಮೆಂಟರಿ ರಿಫ್ಲೆಕ್ಷನ್ ಅಂತ ಕರಿತೀವಿ. ದೇರ್ ವಿಲ್ ಬಿ ಅ ಮೂಮೆಂಟರಿ ಡಿಫ್ಲೆಕ್ಷನ್ ಇನ್ ಗ್ಯಾಲೋಮೀಟರ್. ಗ್ಯಾಲೋಮೀಟರ್ ದಲ್ಲಿ ಏನಾಯ್ತು, ನಮಗೆ ಮೂಮೆಂಟರಿ ಡಿಫ್ಲೆಕ್ಷನ್ ಆಯ್ತು. ಈ ಕೀ ಟ್ಯಾಪ್ ಮಾಡಿದ ತಕ್ಷಣ ಇದ್ರಲ್ಲಿ ಕರೆಂಟ್ ಫ್ಲೋ ಆಗ ಚಲೋ ಆಯ್ತು. ಇದ್ರಲ್ಲಿ ಕರೆಂಟ್ ಫ್ಲೋ ಆದ ಚಲೋ ಆದ ತಕ್ಷಣ ಇಲ್ಲಿ ಏನಾಯ್ತು, ನಮ್ಗೆ ಗ್ಯಾಲೋಮೀಟರ್ ದಲ್ಲಿ ಡಿಫ್ಲೆಕ್ಷನ್ ಬಂತು. ಸೊ ಈ ಗ್ಯಾಲೋಮೀಟರ್ ದಲ್ಲಿ ರಿಫ್ಲೆಕ್ಷನ್ ಹೆಂಗ್ ಬಂತು, ನನ್ ಕರೆಂಟ್ ಇಸ್ ಫ್ಲೋ ಟು ದ ಕಂಡಕ್ಟರ್, ಇಟ್ ಪ್ರೊಡ್ಯೂಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆದ ನಂತರ ನಿಮಗೆ ಡಿಫ್ಲೆಕ್ಷನ್, ದೊರಿಗೆ ಡಿಫ್ಲೆಕ್ಷನ್ ಇಂದ ಗ್ಯಾಲೋಮೀಟರ್ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ವೆನ್ ಆಸ್ ಲಾಂಗ್ ಆಸ್ ಕೀ ಇಸ್ ಪ್ರೆಸ್ಡ್ ದೇರ್ ವಿಲ್ ಬಿ ನೋ ಡಿಫ್ಲೆಕ್ಷನ್ ಇನ್ ಕರೆಂಟ್, ನೋ ಡಿಫ್ಲೆಕ್ಷನ್ ಇನ್ ಗ್ಯಾಲೋಮೀಟರ್. ಡಿಫ್ಲೆಕ್ಷನ್ ಅಲ್ಲಿ ಯಾವುದೇ ಗ್ಯಾಲೋಮೀಟರ್ ಅಲ್ಲಿ ಯಾವುದೇ ಡಿಫ್ಲೆಕ್ಷನ್ ಇರ್ಲಿಲ್ರಿ. ಈ ಕೀನ್ ಹಿಂಗೆ ಟ್ಯಾಪ್ ಮಾಡಿಟ್ಟ, ಈ ಕೀನ ಹಿಂಗೆ ಟ್ಯಾಪ್ ಮಾಡಿಟ್ಟ. ಸೊ ಏನಾಯ್ತು, ದ ಸ್ಟಡಿ ಕರೆಂಟ್ ಫ್ಲೋ ಚಲೋ ಆಯ್ತು. ಸೊ ಸ್ಟಡಿ ಕರೆಂಟ್ ಫ್ಲೋ ಆಯ್ತು, ಬಟ್ ದೇರ್ ವಿಲ್ ಬಿ ನೋ ಡಿಫ್ಲೆಕ್ಷನ್ ಇನ್ ದ ಗ್ಯಾಲೋಮೀಟರ್. ಓಕೆ, ನೆಕ್ಸ್ಟ್ ಏನ್ ಮಾಡಿ, ಈ ಟ್ಯಾಪ್ ಮಾಡಿರೋ ಕೀನ ಮತ್ತೆ ಓಪನ್ ಮಾಡ. ಈ ಕೀನ್ ಏನು ಟ್ಯಾಪ್ ಮಾಡಿದ್ರಲ್ಲ ಈ ರೀತಿ, ಇನ್ನೇನ್ ಮಾಡಿದ್ರೆ ಅಗೇನ್ ಓಪನ್ ಮಾಡ್ದ. ಸೊ ವೆನ್ ಕೀ ಇಸ್ ಓಪನ್, ಕೀ ಓಪನ್ ಮಾಡಿದ ತಕ್ಷಣ ನನಗೆ ಏನಾಯ್ತು, ವೆನ್ ಕೀ ಇಸ್ ಓಪನ್ ಅಗೇನ್ ದೇರ್ ವಿಲ್ ಬಿ ಅ ಮೂಮೆಂಟರಿ ಡಿಫ್ಲೆಕ್ಷನ್. ನನಗ ಮೂಮೆಂಟರಿ ಡಿಫ್ಲೆಕ್ಷನ್ ಇನ್ ಗ್ಯಾಲೋಮೀಟರ್ ಶೋ ಆಯ್ತು. ದೇರ್ ವಿಲ್ ಬಿ ಅ ಮೂಮೆಂಟರಿ ಡಿಫ್ಲೆಕ್ಷನ್ ಇನ್ ಗ್ಯಾಲೋಮೀಟರ್, ಬಟ್ ದಿಸ್ ಟೈಮ್ ದ ಡಿಫ್ಲೆಕ್ಷನ್, ಆ ಗ್ಯಾಲೋಮೀಟರ್ ದಲ್ಲಿ ಡಿಫ್ಲೆಕ್ಷನ್ ಏನಾಗಿತ್ತಲ್ಲ, ಓಕೆ, ಈ ಡಿಫ್ಲೆಕ್ಷನ್ ಈಸ್ ಅಪೋಸಿಟ್ ಇನ್ ಡೈರೆಕ್ಷನ್. ಇನಿಷಿಯಲಿ ನಮ್ಗೆ ಯಾವ ಡೈರೆಕ್ಷನ್ ಆಗಿತ್ತಲ್ಲ ಅದ್ರ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಕೀ ಕ್ಲೋಸ್ ಮಾಡಿದಾಗ ನಿಮಗೆ, ಫಾರ್ ಎಕ್ಸಾಂಪಲ್ ಇದೊಂದು ಗ್ಯಾಲೋಮೀಟರ್ ದಲ್ಲಿ ಕಡ್ಡಿ ಅನ್ಕೊಳ್ಳಿ. ಓಕೆ, ಇದು ಕೀ ಕ್ಲೋಸ್ ಮಾಡಿದಾಗ ಈ ಕಡೆ ಡಿಫ್ಲೆಕ್ಟ್ ಆಗಿತ್ತು ಅಂದ್ರೆ, ಕೀ ಓಪನ್ ಮಾಡಿದ ತಕ್ಷಣ ಡಿಫ್ಲೆಕ್ಷನ್ ಯಾವ ಕಡೆ ಇರ್ಬೇಕ್ರಿ, ಅದ್ರ ಅಪೋಸಿಟ್ ಈ ಕಡೆ ಆಗಿರ್ತೈತಿ. ಸಿಂಪಲ್. ಓಕೆ, ನನಗೇನಾಯ್ತು, ಕೀ ಓಪನ್ ಮಾಡಿದಾಗ ಮೂಮೆಂಟರಿ ಡಿಫ್ಲೆಕ್ಷನ್ ಕೆಲವು ಡಿಫ್ಲೆಕ್ಷನ್ ತೋರಿಸ್ತು, ಬಟ್ ಇಟ್ ಈಸ್ ಇನ್
opposite direction. So, ನಮಗಿಲ್ಲಿ ಏನಿಲ್ಲ, ರಿಲೇಟಿವ್ ಮೋಷನ್ ಇಲ್ಲ, ಜಸ್ಟ್ ವಿ ಆರ್ ಚೇಂಜಿಂಗ್ ದಿ ಕರೆಂಟ್. ಸೊ ದ ಫೈನಲ್ ಕನ್ಕ್ಲೂಷನ್, ಫೈನಲ್ ಕನ್ಕ್ಲೂಷನ್ ಏನ್ ಬಂತಪ್ಪ ಅಂದ್ರೆ, ಫರ್ಡೇ ದ ಕಾಸ್ ಫಾರ್ ಇಂಡ್ಯೂಸ್ಡ್ EMF, ಈ ಮೂರು ಎಕ್ಸ್ಪೆರಿಮೆಂಟ್ ಇಂದ ಒಂದು ಫೈನಲ್ ಕನ್ಕ್ಲೂಷನ್ ಬಂದ, ದಟ್ ಈಸ್ ಕಾಸ್ ಫಾರ್ ಇಂಡ್ಯೂಸ್ಡ್ EMF. ಈ ಇಂಡ್ಯೂಸ್ಡ್ EMF ಗೆ ರಿಯಲ್ ಕಾಸ್ ಏನಪ್ಪ ಅಂತಂದ್ರೆ, ಓನ್ಲಿ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಪ್ರೆಸೆಂಟ್ ಆಯ್ಸಲ್ಲ, ದಿಸ್ ಈಸ್ ನಾಟ್ ದ ರೆಸ್ಪಾನ್ಸಿಬಲ್. ಓಕೆ, ಓನ್ಲಿ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಓನ್ಲಿ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ನಾಟ್ ರೆಸ್ಪಾನ್ಸಿಬಲ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೆಸೆಂಟ್ ಇರೋದು ಒಂದೇ ರೆಸ್ಪಾನ್ಸಿಬಲ್ ಅಲ್ಲ. ಸೊ ದ ಕಾಸ್, ದ ಆಕ್ಚುಯಲ್ ರೆಸ್ಪಾನ್ಸಿಬಲ್ ಈಸ್ ದಟ್ ಈಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ದ ಮ್ಯಾಗ್ನೆಟಿಕ್ ಫ್ಲಕ್ಸ್, ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಂಡಕ್ಟರ್, ಆರ್ ವಿ ಕ್ಯಾನ್ ಆಲ್ಸೋ ಸೇ ಇಟ್ ಆಸ್ ಅ ಕಾಯಿಲ್ ಅಂತ ಹೇಳ್ಬೋದು. ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜ್, ಮಸ್ಟ್ ಚೇಂಜ್. This is the conclusion of the Faraday's experiment. ಈ ಮೂರು ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮೂಲಕ ಫ್ಯಾರಡೇ ಏನ್ ಹೇಳ್ದ, ದ ಪ್ರೆಸೆನ್ಸ್ ಆಫ್, ಓನ್ಲಿ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ನಾಟ್ ರೆಸ್ಪಾನ್ಸಿಬಲ್. ಬರೀ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಯಿಲ್ ಅಲ್ಲಿ ಇರೋದ್ರಿಂದ ನಮಗ ಕರೆಂಟ್ ಅಥವಾ EMF ಇಂಡ್ಯೂಸ್ ಆಗೋದಿಲ್ಲ. ನನಗೆ ಏನಾಗ್ಬೇಕ್ರಿ, ದ ಫ್ಲಕ್ಸ್ ವಿಚ್ ಆರ್ ಲಿಂಕ್ಡ್ ವಿತ್ ದ ಕಾಯಿಲ್, ಈ ಕಾಯಿಲ್ ಅಲ್ಲಿ ಲಿಂಕ್ಡ್ ಇರುವಂತ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ನಾವು ಕಲ್ತಿದೀವಿ, ಹೇಳಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಏನ್ರಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ನಾರ್ಮಲಿ ಥ್ರೂ ದ ಗಿವನ್ ಸರ್ಫೇಸ್ ಏರಿಯಾ ಅಂತ ಹೇಳಿ. ಓಕೆ, ದೋಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಚ್ ಆರ್ ಲಿಂಕ್ಡ್ ವಿತ್ ದ ಕಾಯಿಲ್ಸ್ ಮಸ್ಟ್ ಚೇಂಜ್. ಸೊ ಫ್ಲಕ್ಸ್ ಚೇಂಜ್ ಆಗೋದ್ರ ಮೂಲಕ ನನಗೆ ಏನಾಗ್ತೈತಿ, ಫ್ಲಕ್ಸ್ ಚೇಂಜ್ ಆಗೋದ್ರ ಮೂಲಕ EMF ಇಂಡ್ಯೂಸ್ ಆಗ್ತೈತಿ. ಓಕೆ, ಸೊ ಇಲ್ಲಿ ನಮಗೆ ನಾವು ಇಷ್ಟೊತ್ತವರೆಗೆ ಕಲಿತಿದ್ದೀವಲ್ಲ, ದಟ್ ಈಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ನಾವೇನು ಎರಡನೇ ಚಾಪ್ಟರ್ ಬಂದಿದೀವಿ. ಸೊ ಇಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ, ಇಟ್ ಈಸ್ ದ ಫಿನಾಮಿನಾ ಆಫ್ ಇಂಡ್ಯೂಸಿಂಗ್ ಕರೆಂಟ್ ಬೈ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗೋದ್ರಿಂದ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗೋದ್ರಿಂದ ನಮಗೆ EMF ಅಥವಾ ಕರೆಂಟ್ ಏನ್ ಇಂಡ್ಯೂಸ್ ಆಗ್ತೈತಲ್ಲ, ಅದನ್ನೇನಂತ ಕರಿತೀವಿ ನಾನು, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಇಟ್ ಈಸ್ ದ ಫಿನಾಮಿನಾನ್ ಬೈ ವಿಚ್ ದ ಮ್ಯಾಗ್ನೆಟಿಕ್, ಬೈ ವಿಚ್ ದ ಕರೆಂಟ್ ಈಸ್ ಇಂಡ್ಯೂಸ್ಡ್, the current is induced by changing the magnetic field. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡೋದ್ರಿಂದ ನನಗೆ ಏನ್ ಕರೆಂಟ್ ಇಂಡ್ಯೂಸ್ ಆಗ್ತೈತಿ, ಆ ಫಿನಾಮಿನಾನನ್ನ ನಾನು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಏನ್ರಿ, ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡೋದ್ರಿಂದ ಒಂದು ಕ್ಲೋಸ್ ಸರ್ಕ್ಯೂಟ್ ನಲ್ಲಿ ಕರೆಂಟ್ ಏನ್ ಇಂಡ್ಯೂಸ್ ಆಗ್ತೈತಿ, ಆ ಫಿನಾಮಿನನ್ನ ನಾನು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಓಕೆ, ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಫರಡೇಸ್ ಲಾಸ್. ಸೊ ಫರಡೇ ಈ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಎರಡು ಲಾ ಕೊಟ್ಟ, ಅವು ಯಾವುವು ಅಂತ ಈಗ ಅವು ನೋಡೋಣ. ಓಕೆ, ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಫರಡೇಸ್ ಲಾಸ್.
electromagnetic induction. Faraday's laws of electromagnetic induction. Faraday's first law. Okay, Faraday's first law in your statement by Padranari. The first law states that whenever there is a change, in magnetic flux, whenever there is a change in the magnetic flux linked with the coil, then EMF is induced in a coil. EMF is induced in a coil. And this induced EMF, lasts till the change in magnetic field continues. Okay, this is the first statement. Note, one statement in another day. Whenever there is a change in the magnetic flux, okay, suppose one coil is there, there is a coil, this coil is made here, one galvanometer connect made here. Okay, so, here, one bar magnet, one north pole, one south pole. These are the magnetic field lines. Okay. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ಬಾರ್ ಮ್ಯಾಗ್ನೆಟ್ ಅನ್ನ ಟುವರ್ಡ್ಸ್ ದ ಕಾಯಿಲ್ ಮೂವ್ ಮಾಡಿದಾಗ ನನಗೆ ಏನಾಗುತ್ತೆ, ದೀಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟ್ರೆಂತ್, ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಲ್ಲಿಗೂ ಮತ್ ನಿಯರ್ ದಿ ಮ್ಯಾಗ್ನೆಟಿಕ್ ಏನಿರ್ತಾವ್ರಿ, ದೇರ್ ವಿಲ್ ಬಿ ಅ ಚೇಂಜ್. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಚೇಂಜ್ ಆಯ್ತು ಅಂದ್ರೆ ದ ಫ್ಲಕ್ಸ್ ಚೇಂಜ್ ಆಯ್ತು ಅಂತ ಅರ್ಥ. ಓಕೆ, ವೆನ್ ಎವರ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್, ಈ ಕಾಯಿಲ್ ಅಲ್ಲಿ ಏನು ಫ್ಲಕ್ಸ್ ಲಿಂಕ್ ಇದಾವಲ್ರಿ, ವೆನೆವರ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್ ಚೇಂಜಸ್, ನನಗೆ ಏನಾಗ್ತೈತ್ರಿ, ದ ಇಎಂಎಫ್ ಈಸ್ ಇಂಡ್ಯೂಸ್ಡ್. ಓಕೆ, ಈ ಇಂಡ್ಯೂಸ್ಡ್ ಇಎಂಎಫ್ ದಟ್ ಈಸ್ ಇದು ಎಲ್ಲಿವರೆಗೂ ಇಂಡ್ಯೂಸ್ ಆಕೈತ್ರಿ, ಇಟ್ ವಿಲ್ ಇಂಡ್ಯೂಸ್ ದಟ್ ಈಸ್ ಟಿಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ದ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಟಿನ್ಯೂಸ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ನನಗೆ ಎಲ್ಲಿವರೆಗೂ ಚೇಂಜ್ ಆಗ್ತಾನೆ ಇರ್ತೈತೋ ಅಲ್ಲಿವರೆಗೂ ಏನಾಗ್ತಿರ್ತೈತೆ, ನನಗೆ ಇ ಎಮ್ ಎಫ್ ಇಂಡ್ಯೂಸ್ ಆಗ್ತಿರ್ತೈತಿ ಅಂತ ಹೇಳ. ಓಕೆ, ಸಪೋಸ್ ಇಫ್ ನೋಡ್ರಿ, ನೋಟ್ ಬರ್ಕೋರಿ, ದರ್ ಇಸ್ ಅ ನೋಟ್. ಇಫ್ ದ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್, ಒಂದ್ ವೇಳೆ ಈ ಸರ್ಕ್ಯೂಟ್ ನ ನಾ ಕ್ಲೋಸ್ ಮಾಡಿದೆ ಅಂದ್ರೆ ವಾಟ್ ಹ್ಯಾಪನ್ಸ್, ದ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್, ದೆನ್ ದ ಕರೆಂಟ್ ಈಸ್ ಇಂಡ್ಯೂಸ್ಡ್. ನೆನಪಿಟ್ಕೊರಿ, ಇಫ್ ದೇರ್ ಇಸ್ ಅ ಮ್ಯಾಗ್ನೆಟ್, ನೋಡ್ರಿ ಇಲ್ಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ಕೊರಿ. ಸೊ ದಿಸ್ ಇಂಟು ಮಾರ್ಕ್ ಇಂಡಿಕೇಟ್ಸ್ ದಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ಟು ದ ಬೋರ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೈತ್ರಿ, ಬೋರ್ಡ್ ಒಳಗಡೆ ಐತಿ ಅಂತ ಈ ಇಂಟು ಮಾರ್ಕ್ ಇಂಡಿಕೇಟ್ ಮಾಡ್ತೈತಿ. ಓಕೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ನಾವೊಂದು ಕಂಡಕ್ಟರ್ ಇಟ್ಟೆ. ಓಕೆ, ಈ ಕಂಡಕ್ಟರ್ ಇಟ್ಟು ನಾನು ಈ ಬಿ ಚೇಂಜ್ ಮಾಡಿದೆ ಅಂತಂದ್ರೆ, ಓಕೆ ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡಿದೆ ಅಂದ್ರೆ ಏನಾಗ್ತದ್ರಿ, ಫ್ಲಕ್ಸ್ ಚೇಂಜ್ ಆಗ್ತೈತಿ. ಸೊ ಓಕೆ, ಇ ಎಮ್ ಎಫ್ ಇಂಡ್ಯೂಸ್ ಆಯ್ತು, ಇಲ್ಲೇನಾಗ್ತದ್ರಿ, ಇ ಎಮ್ ಎಫ್ ಇಂಡ್ಯೂಸ್ ಆಗ್ತೈತಿ, ಬಟ್ ಕರೆಂಟ್ ಇಂಡ್ಯೂಸ್ ಆಗೋದಿಲ್ಲ. ಸೊ ಟು ಇಂಡ್ಯೂಸ್ ದ ಕರೆಂಟ್, ಇ ಎಮ್ ಎಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇದ್ರ ಕರೆಂಟ್ ಇಂಡ್ಯೂಸ್ ಆಗ್ಬೇಕಾಗಿತ್ತಂದ್ರೆ ನಾನು ಏನಾಗಿರ್ಬೇಕ್ರಿ, ಮಸ್ಟ್ ಅಂಡ್ ಶುಡ್ ದ ಸರ್ಕ್ಯೂಟ್ ಈಸ್ ಕ್ಲೋಸ್. ಇಫ್ ದ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್ ಲೂಪ್ ಇದ್ರೆ ಮಾತ್ರ ಕರೆಂಟ್ ಇಂಡ್ಯೂಸ್ ಆಗ್ತೈತಿ,
ಇಲ್ಲಾಂದ್ರೆ ಇಎಂಎಫ್ ಇಂಡ್ಯೂಸ್ ಆಗ್ತೈತೆ. ಓಕೆ, ನೆಕ್ಸ್ಟ್ ಏನ್ರಿ? ನೆಕ್ಸ್ಟ್ ಸೆಕೆಂಡ್ ಲಾ, ದಟ್ ಈಸ್ ಫರ್ಡೇಸ್ ಸೆಕೆಂಡ್ ಲಾ. ಓಕೆ, ಫರ್ಡೇಸ್ ಫಸ್ಟ್ ಲಾ ಏನ್ ಹೇಳ್ತಾರೆ, ದ ಇಂಡ್ಯೂಸ್ಡ್ ಇಎಂಎಫ್. ಇಎಂಎಫ್ ಏನ್ ಇಂಡ್ಯೂಸ್ ಆಗತ್ತಲ್ರಿ, ಈ ಇಂಡ್ಯೂಸ್ಡ್ ಇಎಂಎಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ವಿತ್ ದ ಕಾಯಿಲ್ ಎಲ್ಲಿವರೆಗೂ ಚೇಂಜ್ ಆಗ್ತೈತಿ ಅಲ್ಲಿವರೆಗೂ ಏನಾಗ್ತಿರ್ತದ್ರಿ, ಇಂಡ್ಯೂಸ್ ಆಗ್ತಾನೆ ಇರ್ತೈತಿ ಅಂತ ಹೇಳ್ದ. ಹೌದಾ, ನೋಡ್ರಿ ಹೆಂಗ ಬೇಕಿದ ನೋಡ್ರಿ. ಇಫ್ ದಿಸ್ ಇಸ್ ದೀಸ್ ಆರ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಈ ಬಾರ್ ಮ್ಯಾಗ್ನೆಟ್ ಇಂದ ಮೂವ್ ಮಾಡೋದ್ರಿಂದ ನನಗೆ ಏನಾಯ್ತು, ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಚೇಂಜ್ ಆಯ್ತ್ರಿ. ಸೊ ವಿ ನೋ ದಟ್ ಫ್ಲಕ್ಸ್ ಪೈ ಅಂದ್ರೆ ಬಿ ಡಾಟ್ ಎ ಅಂತ ನಾವು ಕಲ್ತಿದೀವಿ. ಸೊ ಈ ಬಿ ಚೇಂಜ್ ಆಯ್ತು ಅಂದ್ರೆ ಪೈ ಚೇಂಜ್ ಆಗ್ತೈತ್ರಿ. ಸೊ ಪೈ ಇಸ್ ನಥಿಂಗ್ ಬಟ್ ಅ ಫ್ಲಕ್ಸ್. ಸೊ ಫ್ಲಕ್ಸ್ ಚೇಂಜ್ ಆಯ್ತು ಅಂದ್ರೆ ಇಎಂಎಫ್ ಇಂಡ್ಯೂಸ್ ಆಗ್ತೈತಿ. ನಾವು ಎಲ್ಲಿವರೆಗೂ ಫ್ಲಕ್ಸ್ ಚೇಂಜ್ ಆಗ್ತಾನೆ ಇರ್ತೈತಿ ಅಲ್ಲಿವರೆಗೂ ಇಎಂಎಫ್ ಇಂಡ್ಯೂಸ್ ಆಗ್ತಿರ್ತೈತಿ. ಎಲ್ಲಿ ನಮಗೆ ಫ್ಲಕ್ಸ್ ಚೇಂಜ್ ಆಗೋದಿಲ್ಲ ಅಲ್ಲಿಗೆ ಏನಾಗ್ತದ್ರಿ, ಇಎಂಎಫ್ ಇಂಡ್ಯೂಸ್ ಆಗೋದು ನಿಂತು ಬಿಡ್ತೈತಿ. ಇದು ನಮ್ದು ಫಸ್ಟ್ ಲಾ, ದಟ್ ಈಸ್ ನಮ್ದಲ್ಲ ಆಕ್ಚುಲಿ ಫರ್ಡೇಸ್ ಫಸ್ಟ್ ಲಾ. ಓಕೆ, ಇದೆ ಫರ್ಡೇಸ್ ಸೆಕೆಂಡ್ ಲಾ ಏನ್ ಹೇಳ್ತಾರೆ ನೋಡ್ರಿ. ಫರ್ಡೇಸ್ ಸೆಕೆಂಡ್ ಲಾ ಏನ್ ಹೇಳ್ತೈತೆ ನೋಡ್ರಿ. ಓಕೆ, ದ ಫರ್ಡೇಸ್ ಸೆಕೆಂಡ್ ಲಾ, ಇಎಂಎಫ್ ಇಂಡ್ಯೂಸ್ ಆಯ್ತು ಅಂತ ನಾವು ಹೇಳ್ತೀವಿ, ಇಎಂಎಫ್ ಇಂಡ್ಯೂಸ್ ಆಯ್ತು ಅಂತ ಹೇಳ್ತೀವಿ. ಸೊ ಇಎಂಎಫ್ ಇಂಡ್ಯೂಸ್ ಆಗೋದ್ರದ್ದು ರೇಟ್ ಎಷ್ಟರ ಮಟ್ಟಿಗೆ ಇಂಡ್ಯೂಸ್ ಆಯ್ತು ನೋಡಿ, ಈ ಎಷ್ಟರ ಮಟ್ಟಿಗೆ ಯಾವ ಕ್ವಾಂಟಿಟಿಯಲ್ಲಿ ಯಾವ ಅಮೌಂಟ್ ನಲ್ಲಿ ನಮಗೆ ಇಎಂಎಫ್ ಇಂಡ್ಯೂಸ್ ಆಗ್ತೈತೆ ಅನ್ನೋದು ಸೆಕೆಂಡ್ ಲಾ ಹೇಳ್ತೈತಿ. ಸೆಕೆಂಡ್ ಲಾ ಏನ್ ಹೇಳ್ತೈತಿ, ಇಎಂಎಫ್ ಫಸ್ಟ್ ಲಾ ಇಎಂಎಫ್ ಹೆಂಗ್ ಇಂಡ್ಯೂಸ್ ಆಗ್ತೈತಿ ಎಲ್ಲಿವರೆಗೂ ಇಂಡ್ಯೂಸ್ ಆಗ್ತೈತಿ ಅಂತ ಗೊತ್ತಾಯ್ತು. ಸೊ ಯಾವ ರೇಟ್ ಯಾವ ಅಮೌಂಟ್ ನಲ್ಲಿ ಇಎಂಎಫ್ ಇಂಡ್ಯೂಸ್ ಆಗ್ತೈತೆ ಅನ್ನೋದನ್ನ ನಾವು ಸೆಕೆಂಡ್ ಲಾ ಕರಿತೀವಿ. ನೋಡ್ರಿ ಸೆಕೆಂಡ್ ಲಾ ಏನ್ ಹೇಳ್ತೈತಿ, ದ ಇಎಂಎಫ್ ಇಂಡ್ಯೂಸ್ಡ್ ಇನ್ ಅ ಕಂಡಕ್ಟರ್, ದ ಇಎಂಎಫ್ ಇಂಡ್ಯೂಸ್ಡ್ ಇನ್ ಅ ಕಂಡಕ್ಟರ್ ಇಟ್ ಈಸ್ ಈಕ್ವಲ್ಸ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್. ದ ಇಎಂಎಫ್ ಇಂಡ್ಯೂಸ್ಡ್ ಇನ್ ಅ ಕಂಡಕ್ಟರ್ ಇಸ್ ಈಕ್ವಲ್ಸ್ ಟು ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ನೋಡ್ರಿ ಈಗ ಈ ಎಕ್ಸ್ಪೆರಿಮೆಂಟ್ ಬರೀತು, ಇಲ್ಲೊಂದು ಕಾಯಿಲ್ ಐತಿ, ಒಂದು ಮ್ಯಾಗ್ನೆಟ್ ಐತಿ. ಇನಿಷಿಯಲಿ ನಾನು ಏನ್ ಮಾಡ್ತೀನಿ, ಸ್ಟಾರ್ಟಿಂಗ್ ಈ ಮ್ಯಾಗ್ನೆಟ್ ಅನ್ನ ಸ್ಲೋ ಮೂವ್ ಮಾಡ್ತೀನಿ. ಸ್ಲೋಲಿ ಮ್ಯಾಗ್ನೆಟ್ ಅನ್ನ ಕಾಯಿಲ್ ಒಳಗಡೆ ಹೊರಗಡೆ ಮಾಡೋದ್ರಿಂದ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಚೇಂಜ್ ಆಗ್ತಾವ. ಸೊ ಫ್ಲಕ್ಸ್ ಚೇಂಜ್ ಆಗ್ತೈತಿ, ಸೊ ಕರೆಂಟ್ ಇಂಡ್ಯೂಸ್ ಆಗ್ತೈತಿ. ಓಕೆ, ಬಟ್ ಇಲ್ಲಿ ಸ್ಲೋ ಮಾಡೋದ್ರಿಂದ ನನಗೆ ಏನಾಗ್ತದ್ರಿ, ಕರೆಂಟ್ ಇಂಡ್ಯೂಸ್ ಆಗಿರೋ ಕರೆಂಟ್ ಕಡಿಮೆ ವ್ಯಾಲ್ಯೂ ಇರ್ತೈತಿ. ಓಕೆ, ಇದನ್ನ ನಾನು ಏನ್ ಮಾಡ್ತೀನಿ ಈಗ ನೆಕ್ಸ್ಟ್ ಫಾಸ್ಟ್ ಮೂವ್ ಮಾಡ್ತೀನಿ. ಓಕೆ, ಫಾಸ್ಟ್ ಮೂವ್ ಮಾಡ್ತೇನೆ. ಟುವರ್ಡ್ಸ್ ದ ಕಾಯಿಲ್ ಅವೇ ಫ್ರಮ್ ದ ಕಾಯಿಲ್ ಈ ರೀತಿ ಫಾಸ್ಟ್ ಆಗಿ ಮೂವ್ ಮಾಡೋದ್ರಿಂದ ಸೇಮ್ ನನಗೆ ಏನಾಗ್ತದ್ರಿ, ಸೇಮ್ ಫ್ಲಕ್ಸ್ ಚೇಂಜ್ ಆಗ್ತೈತಿ. ಬಟ್ ದ ಚೇಂಜ್ ಇನ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಆ ಫ್ಲಕ್ಸ್ ಚೇಂಜ್ ಆಗೋ ಟೈಮ್ ಏನೈತಲ್ರಿ, ಅದೇನೈತಿ, ವೆರಿ ಶಾರ್ಟ್ ಇಂಟರ್ವಲ್ ಐತಿ. ಸೊ ನನಗೆ ಕರೆಂಟ್ ಇಂಡ್ಯೂಸ್ ಆಗಿರೋದು ಜಾಸ್ತಿ ಕರೆಂಟ್ ಇರ್ತೈತಿ. ಸೊ ಇಫ್ ದ ರಿಲೇಟಿವ್ ಮೋಷನ್, ದ ಫ್ಲಕ್ಸ್ ಅಥವಾ ಈ ರಿಲೇಟಿವ್ ಮೋಷನ್ ಅಂತ ಕರೀರಿ, ಇಲ್ಲ ಫ್ಲಕ್ಸ್ ಅಂತ ಕರೀರಿ. ಸೊ ಇಫ್ ದ ರೇಟ್ ಆಫ್ ಫ್ಲಕ್ಸ್ ಚೇಂಜಿಂಗ್ ವಿತ್ ದ ಕಾಯಿಲ್ ಈಸ್ ಮೋರ್ ದೆನ್ ದ ಇಂಡ್ಯೂಸ್ಡ್ ಇಎಂಎಫ್ ಇಸ್ ಆಲ್ಸೋ ಮೋರ್. ಇಫ್ ದ ರೇಟ್ ಆಫ್ ಫ್ಲಕ್ಸ್ ಚೇಂಜಿಂಗ್ ವಿತ್ ದ ಕಾಯಿಲ್ ಇಸ್ ಲೆಸ್. ಓಕೆ, ಈ ಫ್ಲಕ್ಸ್ ಚೇಂಜ್ ಆಗೋ ಈ ಏನು ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಿರ್ತದಲ್ರಿ ವಿತ್ ರೆಸ್ಪೆಕ್ಟ್ ಟು ಟೈಮ್, ಸೊ ನನಗೆ ಕಡಿಮೆ ಟೈಮ್ನಲ್ಲಿ ಚೇಂಜ್ ಆಗ್ತಿತ್ತು ಅಂದ್ರೆ ನನಗೆ ಇಂಡ್ಯೂಸ್ಡ್ ಇಎಂಎಫ್ ಜಾಸ್ತಿ ಇರ್ತೈತಿ. ಹೌದಾ, ಸೊ ಏನ್ ಹೇಳ್ತದ್ರಿ, ದ ಇಎಂಎಫ್ ಇಂಡ್ಯೂಸ್ಡ್ ಇನ್ ಅ ಕಂಡಕ್ಟರ್ ಇಸ್ ಈಕ್ವಲ್ಸ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ದಟ್ ಈಸ್ ಇಎಂಎಫ್ ಇಂಡ್ಯೂಸ್ಡ್ ಇಎಂಎಫ್ ಇಸ್ ಈಕ್ವಲ್ಸ್ ಟು ದಟ್ ಈಸ್ ಡಿ ಸೈ ಅಪಾನ್ ಡಿ ಪೈ ಅಪಾನ್ ಡಿ ಟಿ, ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್. ಓಕೆ, ಇದು ಫಾರ್ ಸಿಂಗಲ್ ಕಾಯಿಲ್ ಐತಿ. ಫಾರ್ ಸಿಂಗಲ್ ಕಾಯಿಲ್ ಇಫ್ ಯು ಹ್ಯಾವ್ ಎನ್ ನಂಬರ್ಸ್ ಆಫ್ ಕಾಯಿಲ್,
ನನಗೆ ಈ ಟರ್ಮ್ಸ್ ಏನೇನು ಎಷ್ಟು ಆಗಲಿ ಈ ರೀತಿ ಟರ್ಮ್ಸ್ ತಗೊಂಡಿದ್ದೀರಲ್ಲ, ಈ ರೀತಿ ಟರ್ಮ್ಸ್ ತಗೊಂಡಿದ್ದೀವಿ, ಒಂದು ಎರಡು ಮೂರು ನಾಲ್ಕು ಹೌದಾ. ಈ ರೀತಿ ಇದು ಫಾರ್ ಸಿಂಗಲ್ ಟರ್ಮ್, ಒಂದೇ ಫೈಲ್ ಇದ್ದ. ಇಫ್ ದೇರ್ ಆರ್ ಎನ್ ನಂಬರ್ಸ್ ಆಫ್ ಫೈಲ್, ನನಗೆ ಎನ್ ನಂಬರ್ಸ್ ಆಫ್ ಫೈಲ್ ಇತ್ತು, ನನಗೆ ಇಟ್ ಈಸ್ ಮೈನಸ್ ಎನ್ ಡಿ ಪೈ ಅಪಾನ್ ಡಿ ಟಿ ಆಗ್ತದೆ. ದಿಸ್ ಈಸ್ ಫಾರ್ ಎನ್ ನಂಬರ್ ಆಫ್ ಟರ್ಮ್ಸ್, ದಿಸ್ ಈಸ್ ಫಾರ್ ಎನ್ ನಂಬರ್ ಆಫ್ ಟರ್ಮ್ಸ್. ಓಕೆ, ದಿಸ್ ಮಚ್ ಅಮೌಂಟ್ ಆಫ್ ಇ ಎಂ ಎಫ್ ಈಸ್ ಇಂಡ್ಯೂಸ್ಡ್. ನೆಕ್ಸ್ಟ್, ಈಗ ಇ ಎಂ ಎಫ್ ಇಂಡ್ಯೂಸ್ಡ್ ಇಷ್ಟಾದ್ರೆ ಕರೆಂಟ್ ಎಷ್ಟು ಇರ್ತೈತಿ? ಸೊ ವಿ ನೋ ದಟ್ ಕರೆಂಟ್, ನೋಡ್ರಿ ನಮ್ಗೆ ಗೊತ್ತೈತಿ, ದಟ್ ಈಸ್ ಕರೆಂಟ್ ಐ ಇಸ್ ಈಕ್ವಲ್ಸ್ ಟು ಏನಂತ ಗೊತ್ತೈತ್ರಿ, ಇ ಎಂ ಎಫ್ ಇ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಆರ್ ಅಂತ ಗೊತ್ತೈತಿ. ಓಕೆ, ದರ್ಫೋರ್ ಇ ಎಂ ಎಫ್ ಎಷ್ಟು ಇಂಡ್ಯೂಸ್ ಆಗತ್ರಿ, ದಟ್ ಈಸ್ ಮೈನಸ್ ಎನ್ ಡಿ ಪೈ ಅಪಾನ್ ಡಿ ಟಿ ಇಂಟು ಆರ್. ಓಕೆ, ದಿಸ್ ಈಸ್ ದ ಅಮೌಂಟ್ ಆಫ್ ಕರೆಂಟ್ ಇಂಡ್ಯೂಸ್ಡ್, ದಿಸ್ ಈಸ್ ದಿ ಅಮೌಂಟ್ ಆಫ್ ಕರೆಂಟ್ ಇಂಡ್ಯೂಸ್ಡ್. ಕರೆಂಟ್ ಇಂಡ್ಯೂಸ್ ಎಷ್ಟು ಇರ್ತದ್ರಿ, ಮೈನಸ್ ಎನ್ ಡಿ ಪೈ ಅಪಾನ್ ಡಿ ಟಿ ಡಿವೈಡೆಡ್ ಬೈ ಆರ್ ಅಷ್ಟು ಇರ್ತೈತಿ. ಓಕೆ, ಹಂಗಾದ್ರೆ ಚಾರ್ಜ್ ಇಂಡ್ಯೂಸ್ ಎಷ್ಟು ಇರ್ತೈತಿ ನೋಡೋಣ. ನೋಡಿ ಕರೆಂಟ್ ಇಂಡ್ಯೂಸ್ ಇಷ್ಟಾದ್ರೆ ಚಾರ್ಜ್ ಇಂಡ್ಯೂಸ್ಡ್ ಎಷ್ಟು ಇರ್ತೈತಿ ನೋಡೋಣ. ವಿತ್ ದ ಸೇಮ್ ಎಕ್ಸಾಂಪಲ್, ಅದೇ ಎಕ್ಸಾಂಪಲ್ ತಗೋರಿ, ತಗೋಬೇಕ್ರಿ. ಸೊ ಕರೆಂಟ್ ಎಷ್ಟು ಇಂಡ್ಯೂಸ್ ಆಯ್ತು, ದಟ್ ಈಸ್ ಐ ಈಸ್ ಈಕ್ವಲ್ಸ್ ಟು ಕರೆಂಟ್ ಎಷ್ಟು ಇಂಡ್ಯೂಸ್ ಆಯ್ತು, ಮೈನಸ್ ಮೈನಸ್ ಎನ್ ಮೈನಸ್ ಎನ್ ಡಿ ಪೈ ಅಪಾನ್ ಡಿ ಟಿ ನ. ಓಕೆ, ವಿ ನೋ ದಟ್, ವಿ ನೋ ದಟ್ ಇಂಟು ಆರ್ ಒಂದೈತಿ ಡಿವೈಡೆಡ್ ಬೈ ಆರ್. ಓಕೆ, ಐ ಅಂದ್ರೆ ಏನ್ರಿ, ಐ ಈಸ್ ನಥಿಂಗ್ ಬಟ್ ಡಿ ಕ್ಯೂ ಅಪಾನ್ ಡಿ ಟಿ. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ ಈ ಈಕ್ವೇಶನ್ ಅಲ್ಲಿ, ಏನಾಯ್ತು, ಡಿ ಕ್ಯೂ ಅಪಾನ್ ಡಿ ಟಿ ಇಸ್ ಈಕ್ವಲ್ಸ್ ಟು ಮೈನಸ್ ಎನ್ ಡಿ ಸೈ ಅಪಾನ್ ಡಿ ಟಿ ಎನ್ ಬೈ ಆರ್ ಇಂಟು ಡಿ ಸೈ ಅಪಾನ್ ಡಿ ಟಿ. ಓಕೆ, ಸೊ ಇದೇನಾಯ್ತು, ಡಿ ಟಿ ಡಿ ಟಿ ಕ್ಯಾನ್ಸಲ್ ಆಗಿ ಡಿ ಕ್ಯೂ ಇಸ್ ಈಕ್ವಲ್ಸ್ ಟು ಡಿ ಕ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ ಎನ್ ಬೈ ಆರ್ ಇಂಟು ಡಿ ಪೈ. ದಿಸ್ ಈಸ್ ದಿ ಚಾರ್ಜ್ ಇಂಡ್ಯೂಸ್ಡ್. ಚಾರ್ಜ್ ಎಷ್ಟು ಇಂಡ್ಯೂಸ್ ಆಯ್ತು ನನಗೆ, ಸೊ ದ ಚಾರ್ಜ್ ಇಂಡ್ಯೂಸ್ಡ್ ಫಾರ್ಮುಲಾ ಏನು, ಮೈನಸ್ ಎನ್ ಬೈ ಆರ್ ಡಿ ಫೈ ಅಪಾನ್ ಡಿ ಟಿ. ಓಕೆ, ಈ ಕರೆಂಟ್ ಇಂಡ್ಯೂಸ್ಡ್ ಫಾರ್ಮುಲಾ ಆಗ್ಬೇಕು. ಸೊ ಕರೆಂಟ್ ಇಂಡ್ಯೂಸ್ಡ್ ಫಾರ್ಮುಲಾ ಬಂದಾಗ ಬೈ ಓಮ್ಸ್ ಲಾ ವಿ ನೋ ದಟ್ ಕರೆಂಟ್ ಐ ಇಸ್ ಈಕ್ವಲ್ಸ್ ಟು ಎಮ್ ಎಫ್ ಬೈ ಆರ್. ಸೊ ಮೈನಸ್ ಎನ್ ಬೈ ಆರ್ ಇಂಟು ಡಿ ಪೈ ಅಪಾನ್ ಡಿ ಟಿ ಅಂತ ಸಿಕ್ತು ನಮಗೆ ಇಲ್ಲಿ. ಇಲ್ಲಿ ನೋಡ್ರಿ, ಇಫ್ ಇಫ್ ದ ಕ್ವೈಲ್ಸ್ ಯೂಸ್ ಹಿಯರ್ ಆರ್ ಆಫ್ ಟೂ ಮಟೀರಿಯಲ್, ನಾ ಎರಡು ಬೇರೆ ಬೇರೆ, ಒಂದು ಸಿಲ್ವರ್ ಕಾಯಿಲ್ ಇನ್ನೊಂದು ಕಾಪರ್ ಕಾಯಿಲ್ ಯೂಸ್ ಮಾಡಿ ಅನ್ಕೋರಿ. ಓಕೆ, ಒಂದು ಸಿಲ್ವರ್ ಕಾಯಿಲ್ ಯೂಸ್ ಮಾಡಿದ್ರಿ, ಇನ್ನೊಂದು ಸೇಮ್ ಎಂತದೇ ಕಾಪರ್ ಕಾಯಿಲ್ ಯೂಸ್ ಮಾಡಿದ್ರಿ. ಸೊ ನಾ ಇಲ್ಲಿ ರಿಲೇಟಿವ್ ಮೋಷನ್ ಮಾಡಿದ್ರಿ. ಸೊ ದ ಸ್ಪೀಡ್ ಆಫ್ ರಿಲೇಟಿವ್ ಮೋಷನ್ ಇನ್ ಬೋತ್ ಆಫ್ ಕಾಯಿಲ್ಸ್ ಇಸ್ ಸೇಮ್. ಎರಡೂ ಕಾಯಿಲಲ್ಲಿ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಚೇಂಜ್ ಮಾಡಾಕತ್ತೀನಿ, ಸೇಮ್ ಟೈಮಿಗೆ ಸೇಮ್ ಅಮೌಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡಾಕತ್ತೀನಿ ಅನ್ಕೋರಿ. ಆ್ಯಟ್ ದಟ್ ಟೈಮ್ ಇ ಎಮ್ ಎಫ್ ಏನಾಗ್ತೈತ್ರಿ, ಇ ಎಮ್ ಎಫ್ ನನಗೆ ಇ ಎಮ್ ಎಫ್ ಸೇಮ್ ಇಂಡ್ಯೂಸ್ ಆಗ್ತೈತಿ. ಸೊ ಇ ಎಮ್ ಎಫ್ ಫಾರ್ ಡಿಫ್ರೆಂಟ್ ಮೆಟೀರಿಯಲ್ ಸೇಮ್ ಇಂಡ್ಯೂಸ್ ಆಗ್ತೈತಿ, ಬಟ್ ಕರೆಂಟ್ ವಿಲ್ ಇಂಡ್ಯೂಸ್ ಡಿಫ್ರೆಂಟ್ ಬಿಕಾಸ್ ದ ರೆಸಿಸ್ಟೆನ್ಸ್ ಆಫ್ ದ ಕಾಪರ್ ಅಂಡ್ ದ ಸಿಲ್ವರ್ ಆರ್ ಡಿಫ್ರೆಂಟ್. ಸೊ ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಸೇಮ್, ಬಟ್ ದ ಇಂಡ್ಯೂಸ್ಡ್ ಕರೆಂಟ್ ಡಿಪೆಂಡ್ಸ್ ಅಪಾನ್ ದಿ ರೆಜಿಸ್ಟರ್ ಆಫ್ ದಿ ಕ್ವಾಯಿಲ್ಸ್ ಅಂತ ನಮ್ಗಿಲ್ಲಿ, ಅಥವಾ ರೆಜಿಸ್ಟರ್ ಆಫ್ ದಿ ಕಂಡಕ್ಟರ್ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಓಕೆ, ಈ ಕಮಿಂಗ್ ಟು ದ ಪಾಯಿಂಟ್, ವಾಟ್ ಈಸ್ ದಿಸ್ ಮೈನಸ್ ಸೈನ್? ನೀವು ವಿಚಾರ ಮಾಡ್ತಿರ್ಬೋದು, ನಾನು ಯಾಕೆ ಇಲ್ಲಿ ಮೈನಸ್ ಡಿ ಸೈ ಅಪಾನ್ ಡಿ ಟಿ ಅಂತ ಬರದೆ ಅಂತ ಹೇಳಿ. ಓಕೆ, ಐ ವಿಲ್ ಟೆಲ್ ಯು, ದ ಮೈನಸ್ ಸೈನ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್, ದ ಡೈರೆಕ್ಷನ್ ಆಫ್ ದ ಇ ಎಮ್ ಎಫ್. ಸೊ ಇಲ್ಲಿ ಮೈನಸ್ ಸೈನ್ ನಾವ್ ಏನ್ ಬರ್ತಿದೀವಿ, ದಿಸ್ ಮೈನಸ್ ಸೈನ್ ಇಂಡಿಕೇಟ್ಸ್ ದಟ್, ಈ ಮೈನಸ್ ಸೈನ್ ಇಂಡಿಕೇಟ್ಸ್ ಮಾಡ್ತೈತ್ರಿ, ದಿಸ್ ಮೈನಸ್ ಸೈನ್ ಇಂಡಿಕೇಟ್ಸ್ ದಿ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಡೈರೆಕ್ಷನ್ ಆಫ್ ದಿ ಇಂಡ್ಯೂಸ್ಡ್ ಕರೆಂಟ್. ದ ಮೈನಸ್ ಸೈನ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್, ಆರ್ ವಿ ಕ್ಯಾನ್ ಆಲ್ಸೋ ಸೇ ಇಂಡ್ಯೂಸ್ಡ್
current. So E equals to negative of, E is equals to negative of d pi upon dt, that is change in flux with respect to time. That is rate of change of flux. Negative rate of change of flux negative sign this negative sign will show the direction of induced current and the induced EMF. So hangidre the direction of induced EMF and induced current yav kade irthati, okay, ee induced EMF and induced current ee current the direction yav kade irthati annodanna naavu next class lens nalli kalina, okay, until that, bye.